ಜಯ ಪಡೆದು ತನ್ನ ಕಾರಿನಲ್ಲಿ ಸ್ವಗ್ರಾಮಕ್ಕೆ ಬಂದು ಹೋಗುತ್ತಿದ್ದಾಗ ಮಾರ್ಗ ಮಧ್ಯೆ ಅಪಘಾತದಲ್ಲಿ ಭಾರತೀಯ ಸೇನೆಯ ಯೋಧನೊಬ್ಬ ಮೃತಪಟ್ಟಿರುವಂತಹ ಘಟನೆ ಧಾರವಾಡದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿತ್ತು. ನಿನ್ನೆ ಯೋಧನ ಸ್ವಗ್ರಾಮ ಮಧುಗಿರಿ ತಾಲೂಕಿನ ಐಡಿ ಹಳ್ಳಿಯಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಇದರ ಒಂದು ವರದಿ ನೋಡ್ಕೊಂಬನ್ನಿ. ತಾಲೂಕಿನ ಐಡಿ ಹಳ್ಳಿಯ ಹೋಬಳಿಯ ಹೂವಿನಹಳ್ಳಿಯ ವಾಸಿ ಸುಬೇದಾರ್ ವಸಂತರಾಜ ಅಸ್ಸಾಂನ 35 ಫೀಲ್ಡ್ ರೆಜಿಮೆಂಟ್ನಲ್ಲಿ ಸುಬೇದಾರ್ ಆಗಿ 23 ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಮೃತರು 1995 ಡಿಸೆಂಬರ್ 27ರಂದು ಭಾರತೀಯ ಸೈನ್ಯಕ್ಕೆ ಸೇರ್ಪಡೆಯಾಗಿದ್ದರು. ಕುಟುಂಬದ ಜೊತೆ ಬೆಳಗಾವಿಯಲ್ಲಿ ವಾಸವಿದ್ದು 2 ತಿಂಗಳ ರಜೆಯ ಹಿನ್ನೆಲೆಯಲ್ಲಿ ತನ್ನ ಹುಟ್ಟೂರಾದ ಹೂವಿನಹಳ್ಳಿಗೆ ಬಂದು ವಾಪಸ್ಸು ಶುಕ್ರವಾರ ತೆರಳುವಾಗ ಲಾರಿ ಹಾಗೂ ಕಾರಿನ ನಡುವೆ ಮುಖಾಮುಖಿಯಾಗಿ ಡಿಕ್ಕಿಯಾಗಿ ಧಾರವಾಡದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತವಾಗಿದ್ದು ಯೋಧ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಮೃತರು ಪತ್ನಿ ಪುತ್ರ ಪುತ್ರಿ ಹಾಗೂ ಅಪಾರ ಬಂಧು ಬಳಗವನ್ನು ಅಗಲಿದ್ದಾರೆ. ಅಂತ್ಯಕ್ರಿಯೆಯು ಗ್ರಾಮದ ಸ್ವಂತ ಜಮೀನಿನಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲಾಯಿತು. ಅಂತ್ಯಕ್ರಿಯೆಯಲ್ಲಿ 4ನೇ ಕರ್ನಾಟಕ ಎನ್ಸಿಸಿ ಬೆಟಾಲಿಯನ್ ಕರ್ನಲ್ ಮನೋಜ್ ಗುಪ್ತಾ, ಸುಬೇದಾರ್ ಕೃಷ್ಣಪ್ಪ ಹೈದರಾಬಾದಿನ ಸೇನೆಯ ಹವಾಲ್ದಾರ್ಗಳಾದ ಹನುಮಂತೇಗೌಡ, ಚಂದ್ರಶ್ರೇಷ್ಠ, ಅನಿಲ್, ಮಂಜುನಾಥ್, ಶಾಸಕ ಎಂವಿ ವೀರಭದ್ರಯ್ಯ, ತಹಶೀಲ್ದಾರ್ ಅರುಂಧತಿ, ಮುಖಂಡರಾದ ಬಿ ನಾಗೇಶ್ ಬಾಬು, ಗ್ರಾಮಸ್ಥರು ಇದ್ದರು. ಸಿರಾಜ್ ಅಹಮದ್, ಅಮೋಕ್ ಟಿವಿ, ಮಧುಗಿರಿ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ತುಮಕೂರಿನ ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ.